ವೆಲ್ಕಮ್ ಬ್ಯಾಕ್. ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಎರಡನೇ ವರ್ಷದ ಪುಣ್ಯ ಸ್ಮರಣೆ ನಾಳೆ ನಡೆಯಲಿದೆ. ಅಕ್ಟೋಬರ್ 29ಕ್ಕೆ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿ ಎರಡು ವರ್ಷ ಪೂರ್ಣಗೊಳ್ತಾ ಇದೆ. ಈ ವರ್ಷ ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಸಮಾಧಿ ಕೆಲಸ ಸಂಪೂರ್ಣವಾಗಿ ಅಕ್ಟೋಬರ್ 29 ಕರ್ನಾಟಕದ ಪಾಲಿಗೆ ದೊಡ್ಡಮನೆಯ ಅಭಿಮಾನಿಗಳ ಪಾಲಿಗೆ ಕರಾಳ ದಿನ ಅನ್ಬೋದು. ಅಭಿಮಾನಿಗಳ ಅರಸ ಪುನೀತ್ ರಾಜ್ಕುಮಾರ್ ಅವರ ಕಳೆದುಕೊಂಡಂತಹ ಆ ದಿನ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೂಡ ನೆನಪಿನಲ್ಲಿಳಿಯುವಂಥ ದಿನ ಅನ್ಬೋದು. ಸೊ ಇವಾಗ ಆ ಒಂದು ಏನು ಪುನೀತ್ ರಾಜ್ಕುಮಾರ್ ಅವರ ಕಳೆದುಕೊಂಡ ಆ ದಿನಕ್ಕೆ ಈಗ ಬರೋಬ್ಬರಿ ಎರಡು ವರ್ಷಗಳು ಕಂಪ್ಲೀಟ್ ಆಗ್ತದೆ. ಅಂದರೆ ನಾಳೆ ಅಕ್ಟೋಬರ್ 29ನೇ ತಾರೀಕು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ಪುಣ್ಯಸ್ಮರಣೆ ಇದೆ. ಸೊ ಸದ್ಯಕ್ಕೆ ಈಗ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಅಂದರೆ ಸಮಾಧಿ ಇರುವಂತಹ ಕಂಠೀರವ ಸ್ಟುಡಿಯೋದಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೋಡಬಹುದು ಸದ್ಯಕ್ಕೆ ಈಗ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕದ ಕೆಲಸ ಕೊನೆಯ ಹಂತ. ಇನ್ನೊಂದು 2-3 ಗಂಟೆಯ ಒಳಗೆ ಕೂಡ ಆ ಕೆಲಸ ಮುಗಿಯುತ್ತೆ. ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಈಗಾಗಲೇ ಅಣ್ಣವರ ಸಮಾಧಿಯ ಬಳಿಯಲ್ಲೂ ಕೂಡ ಒಂದು ಲೈಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಅವರ ಅಭಿಮಾನಿಗಳು ಒಂದು ಸಿದ್ಧತೆ ಮಾಡ್ತಿದ್ದಾರೆ. ನಾಳೆ ಆ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಒಂದು ಸಾರ್ಥಕವಾದಂತಹ ಎರಡನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಆಚರಿಸೋದಕ್ಕೆ ಅವರ ಅಭಿಮಾನಿಗಳು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಏನು ಅಂದರೆ ಒಂದು ಕಡೆ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ದರ್ಶನ ಮಾಡೋದಕ್ಕೆ ಜನರು ಬರೋದರಿಂದ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಮಾಡುವಂಥದ್ದು, ಅದರ ಜೊತೆಗೆ ಯಾರು ಬರ್ತಾರೆ ಇಲ್ಲಿ ಅವರ ಅಭಿಮಾನಿಗಳು ಅವರ ಕಡೆಯಿಂದ ಒಂದು ರಕ್ತದಾನ ಶಿಬಿರ, ಒಂದು ನೇತ್ರದಾನ ಶಿಬಿರ. ಸೊ ನಾವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಒಂದು ಆ ಒಂದು ಬ್ಲೂ ಟಾರ್ಪಲ್ ಕಟ್ಟಿರುವಂತಹ ಆ ಒಂದು ಸ್ಥಳದಲ್ಲಿ ಈಗ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕ ಇದ್ದು ಈಗ ಆ ಸ್ಮಾರಕದ ಸ್ಥಳದಲ್ಲಿ ಒಂದು ಸಮಾಧಿಯ ಕಾರ್ಯ ನಡೀತಾ ಇರುವಂಥದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ಅಂದರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದು 2-3 ಗಂಟೆಯ ವೇಳೆಗೆ ಆ ಒಂದು ಸ್ಮಾರಕದ ಕೆಲಸ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ಬೇಕಾದಂಥ ಒಂದು ಸಿದ್ಧತೆಗಳು ಕೂಡ ಎಲ್ಲ ಆಗ್ತಾ ಇದೆ. ಅದರ ಜೊತೆಗೆ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸ್ಮಾರಕದ ಕೆಲಸ ಕಂಪ್ಲೀಟ್ ಆಗಿದ್ದಕ್ಕೆ ನಾಳೆ ಏನು ಪುನೀತ್ ರಾಜ್ಕುಮಾರ್ ಅವರ ಎರಡನೇ ವರ್ಷದ ಒಂದು ಪುಣ್ಯ ಸ್ಮರಣೆಯ ಇರುವ ಒಂದು ಕಾರಣದಿಂದ ಅಲ್ಲಿ ಕೂಡ ಒಂದು ವಿಶೇಷವಾದಂಥ ಒಂದು ಅಲಂಕಾರವನ್ನು ಮಾಡೋದಕ್ಕೆ ಒಂದು ಸಮಯಾವಕಾಶ ತಗೊಂಡು ಅದಾದ ನಂತರ ಒಂದೇ ಬಾರಿಗೆ ಅಭಿಮಾನಿಗಳನ್ನ ಸಮಾಧಿಯ ದರ್ಶನಕ್ಕೆ ಬಿಡೋದಕ್ಕೆ ಒಂದು ಸಿದ್ಧತೆ ಮಾಡ್ತಿರುವಂಥದ್ದು ಇಲ್ಲಿ ನಾವು ನೋಡ್ಬೋದು. 100 ಮಂದಿ ಪ್ರತಿನಿತ್ಯವೂ ಕೂಡ ಅಣ್ಣವರ ಸಮಾಧಿ ಬಳಿ ಇರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಬಂದೇ ಬರ್ತಾರೆ. ಯಾಕಂದ್ರೆ ಅವ್ರನ್ನ ನೋಡುವ ಮುಖಾಂತರ ಅವರ ನೆಚ್ಚಿನ ನಟನಿಗೆ ಒಂದು ನಮನವನ್ನು ಸಲ್ಲಿಸುವ ಮುಖಾಂತರ ಅವರು ಇಲ್ಲಿಂದ ಹೊರ ಹೋಗ್ತಾರೆ. ಅದೇ ರೀತಿಯಾಗಲೂ ಸದ್ಯಕ್ಕೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಅಣ್ಣವರ ಸಮಾಧಿ ಬಳಿ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಸದ್ಯಕ್ಕೆ ಈಗ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕದ ಬಳಿ ಎಂಟ್ರಿ ಇಲ್ಲ. ಯಾಕಂದ್ರೆ ಆ ಕೆಲಸ ಇನ್ನು ಕೆಲವೇ ಗಂಟೆಗಳಲ್ಲಿ ಮುಗಿಯುತ್ತೆ. ಆದ್ದರಿಂದ ನಾಳೆಯಿಂದ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ಒಂದು ದರ್ಶನಕ್ಕೆ ಒಂದು ಅವಕಾಶ ಕೊಡ್ತಾರೆ. ಸೊ ಕಳೆದ 1 ತಿಂಗಳಿನಿಂದ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಆ ಒಂದು ಸ್ಮಾರಕದ ಒಂದು ದರ್ಶನ ಸಿಕ್ಕಿಲ್ಲ. ಆದರೆ ನಾಳೆಯಿಂದ ಪುನೀತ್ ರಾಜ್ಕುಮಾರ್ ಅವರ ಏನು ಅವರ ಒಂದು ಸ್ಮಾರಕ ರೆಡಿಯಾಗಿದೆ, ಆ ಸ್ಮಾರಕದ ದರ್ಶನಕ್ಕೆ ಅವರ ಅಭಿಮಾನಿಗಳಿಗೆ ಒಂದು ಸಂಪೂರ್ಣವಾದಂಥ ಒಂದು ಅವಕಾಶವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ